नमस्ते, ನಾನು ನಿಮ್ಮ ಪ್ರಕೃತಿ ಪ್ರಭಾಕರ್. ಮುಂಬೈ ಇಂಡಿಯನ್ಸ್ನ 9ನೇ ಪಂದ್ಯದ ಸೋಲಿಗೆ ಕಾರಣ ಏನು ಗೊತ್ತಾ? ಈ ವಿಡಿಯೋ ನೋಡಿ. ವೇಗಿ ಜಸ್ಪ್ರೀತ್ ಬುಮ್ರಾ ಅವರ ಅತ್ಯದ್ಭುತ ಬೌಲಿಂಗ್ ಹೊರತಾಗಿಯೂ ಮುಂಬೈ ಇಂಡಿಯನ್ಸ್ ಕೋಲ್ಕತ್ತಾ ವಿರುದ್ಧ 52 ರನ್ಗಳ ಅಂತರದಿಂದ ಸೋಲು ಕಂಡಿದೆ. ಇದರೊಂದಿಗೆ ರೋಹಿತ್ ಪಡೆ ಟೂರ್ನಿಯಲ್ಲಿ 9ನೇ ಸೋಲು ಕಂಡಿದೆ. ಇಲ್ಲಿನ ಡಿವೈ ಪಾಟೀಲ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಕೋಲ್ಕತ್ತಾ ಪರ ವೆಂಕಟೇಶ್ ಅಯ್ಯರ್ ಹಾಗೂ ಅಜಿಂಕ್ಯ ರಹಾನೆ ಮೊದಲ ವಿಕೆಟ್ಗೆ 60 ರನ್ ಸೇರಿಸಿದರು. ನಂತರ ಬಂದ ನಾಯಕ ಶ್ರೇಯಸ್ ಅಯ್ಯರ್ 6, ಆಂಡ್ರೆ ರೆಸೆಲ್ 9, ರಿಂಕು ಸಿಂಗ್ ಅಜಿಯ 23 ರನ್ ಗಳಿಸಿದ್ರು. ಶೆಲ್ಡನ್ ಜಾಕ್ಸನ್ 5 ರನ್ಗಳನ್ನ ಗಳಿಸಿದ್ರು. ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಗೆ 165 ರನ್ ಸೇರಿಸಿತು. ನೂರ 66 ರನ್ಗೆ ಗುರಿ ಬೆನ್ನತ್ತಿದ ಮುಂಬೈ ತಂಡ ನಾಯಕ ರೋಹಿತ್ ಶರ್ಮಾ ಅವರ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತು. ಇಶಾನ್ ಕಿಶನ್ 51, ತಿಲಕ್ ವರ್ಮಾ 6, ರಮಣಾದೀಪ್ ಸಿಂಗ್ 12, ಟೀಮ್ ಡೇವಿಡ್ 13, ಕಿರಾನ್ ಪೋಲಾರ್ಡ್ 15, ಡೇನಿಯಲ್ ಸ್ಯಾಮ್ 1, ಮುರುಗನ್ ಅಶ್ವಿನ್ 0, ಕುಮಾರ್ ಕಾರ್ತಿಕೇಯ 3, ಜಸ್ಪ್ರೀತ್ ಬುಮ್ರಾ 0 ರನ್ಗಳನ್ನ ಗಳಿಸಿದ್ರು. ಮುಂಬೈ 17.3 ಓವರ್ಗಳಲ್ಲಿ 113 ರನ್ಗೆ ಆಲ್ ಔಟ್ ಆಯಿತು. ಪ್ಯಾಟ್ ಕಮಿನ್ಸ್ 3 ವಿಕೆಟ್ ಪಡೆದರೆ ಆಂಡ್ರೆ ರೆಸೆಲ್ 2 ವಿಕೆಟ್ ಪಡೆದರು. ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.